ಧನ್ಯವಾದ ಹೇಳಲೇಬೇಕು ಯಾಕೆಂದ್ರೆ ಪ್ರತಿಯೊಬ್ಬ ಹೊಸ ನಿರ್ದೇಶಕನ್ನ ಯಾರು ಕೈ ಹಿಡಿದು ಕರ್ಕೊಂಡು ಬರಲ್ಲ ತುಂಬಾ ದೊಡ್ಡ ಇನ್ವೆಸ್ಟ್ಮೆಂಟ್ ಆಗುತ್ತೆ ಒಂದು ಇಡಿ ಫೀಚರ್ ಫಿಲಂ ಮಾಡೋದು ಸೋ ಈ ತರದ ಸಣ್ಣ ಸಣ್ಣ ಕಥೆಗಳನ್ನು ಅವರಿಗೆ ಕೊಟ್ಟು ಅದಕ್ಕೆ ಇನ್ವೆಸ್ಟ್ ಮಾಡಿ ಆ ಧೈರ್ಯ ಮಾಡಿರೋದಕ್ಕೆ ನಾನು ದೇಶಪಾಂಡೆ ಗುರುದೇಶಪಾಂಡೆ ಸರ್ಗೆ ಧನ್ಯವಾದ ಹೇಳ್ತೀನಿ ಸೋ ಇದೇ ತರದ ಕಥೆಗಳು ಬರಲಿ ಅನ್ನೋ ಆಸೆ ಆಸೆ ಮೇಲೇನೆ ನಾವು ಒಂದು ಆಂಥಾಲಜಿ ಮಾಡಿದ್ವಿ ಅದನ್ನ ಕಂಟಿನ್ಯೂ ಮಾಡಬೇಕು ಈ ತರದ ಹೊಸ ನಿರ್ದೇಶಕರು ರಾಘಶಿವಮೊಗ್ಗ ಅಲ್ಲ ದೋ ಅವರು ಹಳೆ ನಿರ್ದೇಶಕರು ಹೊಸ ಅದರ ಜೊತೆ ಹೊಸ ನಿರ್ದೇಶಕರು ಈ ಹುಡುಗರು ಮಾತಾಡಿದ್ದೆಲ್ಲ ಕೇಳಿದಾಗ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಆ ತರದ ಹೊಸ ಕಲಾವಿದರಿಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡಬೇಕು ಸೋ ಆ ತರದ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಈ ಸಿನಿಮಾನ ದಯವಿಟ್ಟು ಎಲ್ಲರೂ ನೋಡಿ ಇದರಲ್ಲಿ ಮೂರು ನಾಲ್ಕು ಜನ ವಿಲನ್ ಕಾಣಿಸ್ತಾರೆ ಪೋಸ್ಟರಲ್ಲಿ ಸೋ ನನಗೆ ಖುಷಿ ಏನಿದೆ ಅಂದ್ರೆ ನಾನು ಈ ಸಿನಿಮಾದಲ್ಲಿ ವಿಲನ್ ಅಲ್ಲ ಕಾಮಿಡಿಯನ್ ಆಗಿದ್ದೀನಿ ಸೋ ಎಲ್ಲ ದಿಗ್ಗಜರೇ ಇದ್ದಾರೆ ವಿಲನ್ಗಳು ಸೊ ಅದ್ರ ಮಧ್ಯದಲ್ಲಿ ನಾನೊಬ್ಬ ಹಾಸ್ಯ ಕಲಾವಿದನಾಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದೀನಿ ಸುಪಾರಿ ಕಿಲ್ಲರ್ ಕಾಮಿಡಿ ಮಾಡ್ತೀನಿ ಸೊ ಹಾಗಾಗಿ ಇಲ್ಲಿ ಎಲ್ಲ ತರದ ವಿಚಾರಗಳನ್ನು ಹೇಳಿದ್ದಾರೆ ಅಂದರೆ ಇವತ್ತಿನ ಸಮಾಜದಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟರ ಮಟ್ಟಿಗೆ ಮನುಷ್ಯನ ಹಾಳು ಮಾಡುತ್ತೆ ಅನ್ನೋದು ಕೂಡ ಇದರಲ್ಲಿದೆ ಅದೇ ರೀತಿಯಲ್ಲಿ ಜಾತಿ ಹಾಗೂ ಧರ್ಮಗಳ ಗಲಾಟೆ ಇನ್ನೂ ನಿಂತಿಲ್ಲ ನಮ್ಮ ದೇಶದಲ್ಲಿ ಅದ್ರ ಬಗ್ಗೆನೂ ಒಂದು ಮೆಸೇಜನ್ನು ಹೇಳಿದ್ದಾರೆ ಸೊ ನಮ್ಮ ಕಥೆಯಲ್ಲಿ ಒಬ್ಬ ಪುಕ್ಕಲ ಸುಸೈಡ್ ಮಾಡ್ಕೊಳ್ಳೋಕೆ ಹೋಗುವಂಥ ಒಬ್ಬ ಪುಕ್ಕಲನ ಕಥೆನೂ ಹೇಳಿದ್ದಾರೆ ಸೊ ಈ ಥರ ಎಲ್ಲ ವಿಚಾರಗಳನ್ನು ಯಾರೋ ಒಂದು ಸಿನಿಮಾ ನಿಮ್ಮ ಸಿನಿಮಾದಲ್ಲಿ ಏನಿದೆ ಫೈಟ್ ಇದೆಯಾ ನಿಮ್ಮ ಸಿನಿಮಾದಲ್ಲಿ ರೊಮ್ಯಾನ್ಸ್ ಇದೆಯಾ ನಿಮ್ಮ ಸಿನಿಮಾದಲ್ಲಿ ಎಮೋಷನ್ಸ್ ಇದೆಯಾ ಅಂತ ಕೇಳ್ತಾರೆ ಆ ಎಲ್ಲ ವಿಭಾಗನೂ ಟಚ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸೊ ದಯವಿಟ್ಟು ಈ ಸಿನಿಮಾನ ನೋಡಿ ಥ್ಯಾಂಕ್ ಯು ಸೋ ಮಚ್